ಇನ್ಮುಂದೆ ಅಧಿಕಾರನೂ ನಂದೇನೆ, ಆಜ್ಞೆನೂ ನಂದೇನೆ ಅಂತ ಅಬ್ಬರಿಸುತ್ತಾ ಎಂಟ್ರಿ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಬಹುನಿರೀಕ್ಷೆಯ ಒಡೆಯ ಸಿನಿಮಾದ ಟೀಸರ್ ಕನ್ನಡ ರಾಜ್ಯೋತ್ಸವ ದಿನ ರಿಲೀಸ್ ಆಗಿದೆ. ಒಡೆಯ ದರ್ಶನಕ್ಕಾಗಿ ಕಾಯ್ತಿದ್ದಂತ ಡಿ ಬಾಸ್ ಅಭಿಮಾನಿಗಳು ದರ್ಶನ್ ಖಡಕ್ ಲುಕ್ ಹಾಗೂ ಪಂಚಿಂಗ್ ಡೈಲಾಗ್ಗೆ ಫಿದಾ ಆಗಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಗಿಫ್ಟ್ ಆಗಿ ಒಡೆಯ ಟೀಸರ್ ಮಾಡಲಾಗಿದೆ. 1:04 ಟೀಸರ್ ನೋಡಿ ಅಭಿಮಾನಿಗಳು ಸಂತಸಪಟ್ಟಿದ್ದಾರೆ. ಇನ್ನು ಮುಂದೆ ಅಧಿಕಾರನೂ ನಂದೆ, ಆಜ್ಞೆಯನ್ನೂ ನಂದೆ, ನನ್ನ ಫೇಸ್ ಮಾಡಬೇಕು ಅಂದರೆ ಗುಂಡಿಗೆಯಲ್ಲಿ ದಮ್ಮಿರಬೇಕು ಅನ್ನೋ ಪಂಚಿಂಗ್ ಡೈಲಾಗ್ ಇರುವ ಪುಟ್ಟ ಟೀಸರ್ ಡಿ ಬಾಸ್ ಅಭಿಮಾನಿಗಳ ಮನ ತಣಿಸಿದೆ. ಆಕ್ಷನ್, ಮಾಸ್ ಲುಕ್, ಪಂಚಿಂಗ್ ಡೈಲಾಗ್ ಕೈಯಲ್ಲಿ ಲಾಂಗ್ ದರ್ಶನ್ ಅಭಿಮಾನಿಗಳಿಗೆ ಒಡೆಯ ಹೇಳಿ ಮಾಡಿಸಿದ ಆಗಿದೆ. ಒಡೆಯ ಟೀಸರ್ಗಾಗಿ ಅಭಿಮಾನಿಗಳು ತಿಂಗಳಿನಿಂದ ಕಾಯ್ತಾ ಇದ್ರು. ಈ ಹಿಂದೆನೆ ಟೀಸರ್ ರಿಲೀಸ್ ಆಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಟೀಸರ್ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿತ್ತು. ಆದ್ರೀಗ ಅಭಿಮಾನಿಗಳಿಗೆ ನಿರಾಸೆ ಮಾಡದೆ ರಾಜ್ಯೋತ್ಸವದ ಪ್ರಯುಕ್ತ ಒಡೆಯ ಅಭಿಮಾನಿಗಳಿಗೆ ದರ್ಶನ ನೀಡಿದೆ. ಅಂದಹಾಗೆ ಒಡೆಯ ತಮಿಳು ವೀರಂ ಸಿನಿಮಾದ ರೀಮೇಕ್, ತಮಿಳಿನಲ್ಲಿ ನಟ ಅಜಿತ್ ಅಬ್ಬರಿಸಿದ್ರು. ಕನ್ನಡದ ಒಡೆಯ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಣಿಸ್ಕೊತಾ ಇದ್ದಾರೆ. ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ರಾಘವಿ ತಿಮ್ಮಯ್ಯ ಕಾಣಿಸ್ಕೊತಿದ್ದಾರೆ. ಮೊದಲ ಬಾರಿಗೆ ರಾಘವಿ ಕನ್ನಡ ಚಿತ್ರ ಪ್ರಿಯರ ಮುಂದೆ ಬರ್ತಿದ್ದಾರೆ. ಸದ್ಯ ಟೀಸರ್ ರಿಲೀಸ್ ಮಾಡಿರುವ ಚಿತ್ರತಂಡ ಸಿನಿಮಾವನ್ನು ಡಿಸೆಂಬರ್ನಲ್ಲಿ ರಿಲೀಸ್ ಮಾಡುವ ಪ್ಲಾನನ್ನು ಮಾಡಿಕೊಂಡಿದೆ. ಮೂಲಗಳ ಪ್ರಕಾರ ಸಿನಿಮಾ ಡಿಸೆಂಬರ್ 20 ರಿಲೀಸ್ ಆಗ್ತದೆ, ಆದರೆ ಚಿತ್ರತಂಡ ರಿಲೀಸ್ ಡೇಟ್ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ.